ಎಂಪಿ ಚುನಾವಣೆ ನಂತರ ಕಾದು ನೋಡಿ ಎಂದು ಎಚ್ಡಿಕೆ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವ ಸಚಿವ ಎಚ್ಕೆ ಪಾಟೀಲ್, ಕರ್ನಾಟಕದಲ್ಲಿ ಸರ್ಕಾರವನ್ನು ಅಭದ್ರಗೊಳಿಸಿ ಅಭಿವೃದ್ಧಿ ಕೆಲಸಗಳಿಗೆ ಕೊಡಲಿ ಪೆಟ್ಟು ಹಾಕಬೇಕು ಅನ್ನೋದಾ ಎಂದು ಖಾರವಾಗಿ ಪ್ರಶ್ನಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಎಂಎಲ್ಎಗಳನ್ನು ಖರೀದಿಯ ವಸ್ತುವನ್ನಾಗಿ ಮಾಡುವ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ಸರ್ಕಾರಗಳನ್ನು ಅಭದ್ರಗೊಳಿಸುವುದು ಒಂದು ರೀತಿಯ ಷಡ್ಯಂತ್ರ. ಜನರಿಗೆ ಕೆಲಸ ಆಗಬೇಕು, ಅಭಿವೃದ್ಧಿ ಕಡೆ ಗಮನ ಹರಿಸಬೇಕು. ಅದನ್ನು ಬಿಟ್ಟು ಮಾಧ್ಯಮಗಳ ಮೂಲಕ ಜನರ ಮನಸ್ಸನ್ನು ಅಭದ್ರಗೊಳಿಸುವ ಪ್ರಯತ್ನ ಯಶಸ್ವಿ ಆಗೋದಿಲ್ಲ ಎಂದು ತಿರುಗೇಟು ನೀಡಿದ್ದಾರೆ. ಸರ್ಕಾರಗಳನ್ನು ಈ ರೀತಿ ಅಭದ್ರಗೊಳಿಸುವಂಥ ಮಾತುಗಳು, ಧ್ವನಿಗಳು ಯಾವ ಪುರುಷಾರ್ಥಕ್ಕೆ, ಏನು ಉದ್ದೇಶ ಏನು? ಕರ್ನಾಟಕದಲ್ಲಿ ಸರ್ಕಾರವನ್ನು ಅಭದ್ರಗೊಳಿಸಿ ಅಭಿವೃದ್ಧಿ ಕೆಲಸಗಳಿಗೆ ಕೊಡಲೆಪೆಟ್ಟು ಹಾಕಬೇಕು ಅನ್ನೋದಾ? ಸರ್ಕಾರಗಳನ್ನು ಅಭದ್ರಗೊಳಿಸುವುದು ಒಂದು ರೀತಿ ಗುನ್ನೆನೆ. ಜನರಿಗೆ ಕೆಲಸ ಆಗಬೇಕು, ಅಭಿವೃದ್ಧಿ ಕಡೆ ಗಮನ ಇರಬೇಕು. ಅದನ್ನು ಬಿಟ್ಟು ಮಾಧ್ಯಮಗಳ ಮೂಲಕ ಈ ಜನರ ಮನಸ್ಸಿನಲ್ಲಿ ಅಭದ್ರಗೊಳಿಸುವಂಥ ಪ್ರಯತ್ನ ಏನಿದೆ ಅದು ಯಶಸ್ವಿ ಆಗೋದಿಲ್ಲ. ಜನರಿಗೆ ಎಲ್ಲವೂ ಇವತ್ತು ತಿಳಿಯೋದಕ್ಕೆ ಪ್ರಾರಂಭ ಆಗಿದೆ. ಎಮ್ ಎಲ್ ಎಗಳನ್ನು ಖರೀದಿ ವಸ್ತುಗಳನ್ನಾಗಿ ಇವತ್ತು ನಿಮ್ಮ ಟಿಪ್ಪಣಿ ಮಾಡುವಂಥ ಏನೊಂದು ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ಆ ವಾತಾವರಣಕ್ಕೆ ಯಾರೂ ಬಲಿಯಾಗೋದಿಲ್ಲ. ಬರೋ ದಿವಸಗಳಲ್ಲಿ ಹೀಗೆ ಮಾತಾಡಿ ಹಾಗೆ ಆದವರು ಏನಾದರೂ ನೋಡಿದ್ವಲ್ಲ. ಇದೇ ವೇಳೆ ಪ್ರಹ್ಲಾದ್ ಜೋಶಿ ಹೇಳಿರುವ ವಿಚಾರವಾಗಿಯೂ ಮಾತನಾಡಿದ ಅವರು, ಜೋಶಿ ಅವರು ಕೇಂದ್ರದಲ್ಲಿರುವವರ ಮಾತನಾಡುವಾಗ ಜವಾಬ್ದಾರಿಯಿಂದ ಮಾತನಾಡಬೇಕು. ತಾವು ಯಾವ ಸ್ಥಾನದಲ್ಲಿದ್ದೀರಿ, ಏನು ಹೇಳ್ತಾ ಇದ್ದೀರಿ ಎಂಬುದರ ಬಗ್ಗೆ ಅರಿವಿರಬೇಕು. ಭ್ರಷ್ಟಾಚಾರ ಸರ್ಕಾರ ಅಂದರೆ ನಿಮ್ಮ ಸೆಂಟ್ರಲ್ ವಿಜಿಲೆನ್ಸ್ ಏನು ಮಾಡ್ತಾ ಇದೆ, ಇಡಿ, ಸಿಬಿಐ, ಇನ್ಕಮ್ ಟ್ಯಾಕ್ಸ್ ಎಲ್ಲ ಮಾಡ್ತಿದ್ದೀರಲ್ಲ ಎಂದು ಗರಂ ಆಗಿ ಪ್ರಶ್ನಿಸಿದರು. ಅವರು ಕೇಂದ್ರ ಸರ್ಕಾರದಲ್ಲೇ ಇದ್ದಾರಲ್ಲ, ಸರ್ಕಾರದಲ್ಲಿ ಇರುವವರು ಹೇಳುವಾಗ ಜವಾಬ್ದಾರಿಯಿಂದ ಮಾತನಾಡಬೇಕು. ಜವಾಬ್ದಾರಿಯಿಂದ ತಾವು ಏನಿದ್ದೇವೆ, ಏನು ಹೇಳ್ತೀವಿ ಅನ್ನೋದು ನೋಡಬೇಕು. ಭ್ರಷ್ಟಾಚಾರ ಸರ್ಕಾರ ಅಂದರೆ ಏನು, ನಿಮ್ಮ ಸೆಂಟ್ರಲ್ ವಿಜಿಲೆನ್ಸ್ ಏನು ಮಾಡ್ತಾಯಿದೆ, ಮತ್ತು ಇಷ್ಟೆಲ್ಲ ನೀವು ಇಡಿ, ಸಿಬಿಐ, ಇನ್ಕಮ್ ಟ್ಯಾಕ್ಸ್ ಎಲ್ಲ ಮಾಡಿದಿರಲ್ಲ, ಏನು ಮಾಡಿದಿರಿ? ಈಗ ಎಷ್ಟು ವರ್ಷ, 10 ವರ್ಷ ಆಯಿತು, ಯಾರು ನಿಮಗೆ ತಡೆದಿದ್ದರು? ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್, ಹುಬ್ಬಳ್ಳಿ.